ಈ ವಿಡಿಯೋದಲ್ಲಿ ನಾವು ಸಾಹಿತ್ಯ ಸಂಗಮ ಪುಸ್ತಕದಿಂದ ಆರಿಸಲಾದ ಪಾಠ ಕಲಾವಿದ ಇದರ ಸಾರಾಂಶವನ್ನು ನೋಡೋಣ. ಸಾಹಿತ್ಯ ಸಂಗಮ ಪುಸ್ತಕ ಐಸಿಎಸ್ಇ 9th ಮತ್ತು 10th ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿರೋರ್ಗೆ ಇರುವಂತಹ ಒಂದು ಪುಸ್ತಕ. ಸೊ ಕಲಾವಿದ ಪಾಠದ ಸಾರಾಂಶ ಅಥವಾ ಸಮ್ಮರಿಯನ್ನ ನಾವು ಈಗ ನೋಡೋಣ. ಪಾಠ ಕಲಾವಿದ, ಇದನ್ನು ಬರೆದವರು ತಾರಾಸು. ತಾರಾಸು ಅಂದ್ರೆ ತರಾಸು, ತ ರಾ ಸುಬ್ಬರಾವ್, ತಳುಕಿನ ರಾಮಚಂದ್ರಯ್ಯ ಸುಬ್ಬರಾವ್ ಅಂತ ಇದರ ಎಕ್ಸ್ಪ್ಯಾನ್ಷನ್. ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಳ್ರಿ. ಈವನ್ ರೈಟರ್ ಮೇಲೇನು ಕ್ವಶನ್ ಕೇಳಬಹುದು. ಸೊ ಮೋಸ್ಟ್ಲಿ ತುಂಬಾ ಜನ ಸಾಹಿತ್ಯ ಸಂಗಮ ಪುಸ್ತಕ ಪಾಠಗಳು ಓದ್ತಾ ಇರ್ತೀರ. ಸೊ ಈ ಪಾಠ ಬರೆದವರ ಬಗ್ಗೆ ಕೂಡ ಒಂದು ಕ್ವಶನ್ ಕೇಳ್ಬೋದು. ಎರಡು ಮಾರ್ಕ್ಸ್ ಇಲ್ಲ ಮೂರು ಮಾರ್ಕ್ಸ್. ಸೊ ಇದರಲ್ಲಿ ಅವರು ಹುಟ್ಟಿದ ಯಾವಾಗ ಅಂತಿದೆ, ಹುಟ್ಟಿದ ಯಾವಾಗ ಅಂತ ಎಕ್ಸಾಕ್ಟ್ ಆಗಿ ಬರೀದೆ ಇದ್ರು ಹುಟ್ಟಿದ ಊರು, ಅವ್ರ ಊರು ಯಾವುದು, ಅವ್ರ ತಂದೆ ತಾಯಿ, ಮತ್ತೆ ಅವರ ಜೀವನದ ಬಗ್ಗೆ, ಅಂದ್ರೆ ಇವರು ಚಲೇಜಾವ್ ಅಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಚಲೇಜಾವ್ ಚಳವಳಿ ಇದ್ರಲ್ಲೆಲ್ಲ ಭಾಗವಹಿಸಿದ್ರು, ಇದ್ರ ಬಗ್ಗೆ. ಮತ್ತೆ ಇವರು ಸುಮಾರು ಪತ್ರಿಕೆಯ ಸಂಪಾದಕರಾಗಿದ್ರು, ಅದ್ರ ಬಗ್ಗೆ. ಮತ್ತೆ ಇವರ ಪ್ರಮುಖ ಕೃತಿಗಳು ಯಾವ್ಯಾವ್ದು ಅಂತ, ಮಸಣದ ಹೂವು, ಬೆಂಕಿಯ ಬೆಲೆ, ಹಂಸಗೀತೆ, ನೃಪತುಂಗ, ಈ ರೀತಿ ದುರ್ಗಾಸ್ತಮಾನ, ಈ ರೀತಿ ಸುಮಾರು ಕೃತಿಗಳು ಕಾದಂಬರಿಗಳನ್ನ ಇವರು ಬರ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ನೀವು. ಈಗ ಪ್ರಸ್ತುತ ಪಾಠದಲ್ಲಿ ಒಬ್ಬ ಹೆಸರಾಂತ ಕಲಾವಿದ ನೃತ್ಯ ಪ್ರದರ್ಶನದ ಸಂದರ್ಭವನ್ನು ಚೆನ್ನಾಗಿ ವಿವರಿಸಿದ್ದಾರೆ. ಈಗ ಪ್ರಸ್ತುತ ಪಾಠದಲ್ಲಿ ಅನ್ನೋದಕ್ಕಿಂತ ಪ್ರಸ್ತುತ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅಂತ ಹೇಳ್ಬೋದು. ಜನರ ಶಹಬಾಸ್ಗಿರಿ, ಕಾಂಟ್ರಾಕ್ಟ್ ಹಿಡಿದ ಸೇಟು, ಸೇತು ಅಲ್ಲ ಇದು, ಸೇಟು ಹಣ ಬಾಚಿಕೊಳ್ಳುತ್ತಿರುವ ಬಗ್ಗೆ, ರಂಗಮಂದಿರದ ಆಚೆಯ ಸೊಬಗು, ಆ ಕಲಾವಿದನ ವೈಭವ. ಸೊ ನಾನು ಈ ಪಾಠದ ಎಕ್ಸ್ಪ್ಲನೇಷನ್ ನ ಇಂಗ್ಲಿಷ್ ಅಲ್ಲೂ ಮಾಡಿದ್ದೀನಿ. ಈ ಪಾಠದ ಲೆಸನ್ ಎಕ್ಸ್ಪ್ಲನೇಷನ್ ನಾನು ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನಿಮ್ಗೆ ಎಲ್ಲಿ ಅರ್ಥ ಆಗ್ತಾ ಇಲ್ವೋ ಅದನ್ನ ನೋಡಿ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಈ ಕಲಾವಿದನ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ, ಒಂದು ಒಳ್ಳೆ ಸ್ಟೇಜ್ ಎಲ್ಲ ಅರೇಂಜ್ ಮಾಡಿರ್ತಾರೆ, ಜನರೆಲ್ಲ ತುಂಬಾ ಎನ್ಕರೇಜ್ ಮಾಡ್ತಾ ಇರ್ತಾರೆ, ಚಪ್ಪಾಳೆ ತಟ್ಕೊಂಡು, ಆಹಾ ಎಷ್ಟು ಚೆನ್ನಾಗಿದ್ದಾನೆ ಈ ಕಲಾವಿದ, ಇವನ್ಗೆ ಏನು ಈ ವೈಭವಕ್ಕೆ, ಅಂದ್ರೆ ಅವನು ತುಂಬಾ ಶ್ರೀಮಂತ ಅಂತ ಅನ್ಕೊಂತ ಇರ್ತಾರೆ. ಅವನ ಆ ಡ್ರೆಸ್ಸು, ಆ ರೀತಿಯ ಅವನ ಉಡುಗೆ ತೊಡುಗೆಗಳನ್ನ ನೋಡಿ, ಅವನ ಟಿವಿಯನ್ನ ನೋಡಿ ಆ ರೀತಿ ಅನ್ಕೋತಾ ಇರ್ತಾರೆ. ಸೊ ಆ ನೃತ್ಯ ಆ ಸಂದರ್ಭ ಆ ದಿನ ಮುಗಿತು. ಮಾರನೇ ದಿನ ನೃತ್ಯ ಮುಗಿದ ಮಾರನೇ ದಿನ ಕಲಾವಿದನ ನಿಜವಾದ ಬದುಕಿನ ಅರಿವು ಓದುಗರಿಗಾಗುತ್ತದೆ. ಕಲಾವಿದ ಹಿಂದಿನ ದಿನದ ಪ್ರದರ್ಶನದಿಂದ ಸುಸ್ತಾಗಿ ಎದ್ದಾಗ ಸ್ನಾನ ಮಾಡಲು ಬಿಸಿನೀರು ಕೂಡ ಇರೋದಿಲ್ಲ. ಅವನ ಶಿಷ್ಯಾರ್ಥನಲ್ಲ ಯಾರು, ಶೀನು ಬಿಸಿನೀರು ಕಾಯಿಸೋದಕ್ಕೆ ಅವ್ರ ಮನೆಯಲ್ಲಿ ಏನು ಇಲ್ಲ, ಬಿಸಿನೀರು ಕಾಯಿಸೋದಕ್ಕೆ ಕಟ್ಟಿಗೆನಾದ್ರೂ ಇರ್ಬೇಕಲ್ಲ, ಕಟ್ಟಿಗೆ ಆಗೋಗಿದೆ ಅಂತ ಹೇಳ್ತಾನೆ. ಆದ್ರೂ ಸರಿ ಅಂತ ಸುಮ್ಮನೆ ಏನೋ ಮುಖ ಹಂಗೆ ನೀರಲ್ಲಿ ತೊಳ್ಕೊಂಡು ಹೋಗ್ತಾನೆ ಕಲಾವಿದ. ಒಂದು ಹಳೆಯ ಸೂಟ್ ಹಾಕಿಕೊಂಡು ಬಾಡಿಗೆ ಸೈಕಲ್ ಏರಿ ಕಾಫಿ ಹೋಟೆಲ್ನಲ್ಲಿ ಕಾಫಿ ಕುಡಿದ ಕಲಾವಿದ ಹೋಟೆಲ್ ಮಾಲೀಕನಿಗೆ ಕೊಟ್ಟ ನಾಣ್ಯ ಸವಕಲಾಗಿತ್ತು. ಅದು ತುಂಬಾ ಜಜ್ಜಿ, ಅಂದ್ರೆ ಆ ನಾಣ್ಯ, ಆ ಕಾಯಿನ್ ಒಂಥರ ಅದ್ರ ಮೇಲೆ ನಂಬರ್ ಕೂಡ ಕಾಣಿಸ್ತಾ ಇರಲಿಲ್ಲ, ಆ ರೀತಿ ಆಗಿತ್ತು, ಸವಕಲಾಗಿತ್ತು. ಸೊ ಎಕ್ಸ್ಪ್ಲನೇಷನ್ ಅಲ್ಲಿ ನಾನು ಈ ಸವಕಲು ಎಲ್ಲ ನೀಟಾಗಿ ಮಾಡಿದ್ದೀನಿ. ಸಮ್ಮರ್ ಅಲ್ವಾ, ನಾವು ಕ್ವಿಕ್ ಆಗಿ ಹೋಗ್ತಾ ಇದೀವಿ. ಇದು ನೀವು ಪ್ರಬಂಧ ಎಲ್ಲ ಬರೆಯೋದಕ್ಕೆ ಈ ರೀತಿ, ಈಗ ನಾನು ಸಮ್ಮರಿ ಹೇಳ್ಕೊಂಡು ಹೋಗ್ತಾ ಇದ್ದೇನಲ್ಲ, ಒಂದೇ ಪಾಠದಿಂದ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಈ ರೀತಿ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ತಲೆನಲ್ಲಿ ಏನ್ ಬರುತ್ತೆ, ಏನೇನು ಅಂದ್ರೆ ಈ ರೀತಿ ಬರಿಬೇಕು ಅಂತ ಬರುತ್ತೆ, ಅದನ್ನ ನೀವು ಒಂದು ಪ್ಯಾರಾಗ್ರಾಫ್ ಅಲ್ಲಿ ಯಾವ ರೀತಿ ಹಾಕ್ಬೇಕು ಅಂದ್ರೆ ಈ ರೀತಿ ಸಮ್ಮರಿ ನಾನು ಮಾಡ್ತಾ ಇದ್ನಲ್ಲ, ಈ ರೀತಿ ಮಾಡ್ಬೇಕು. ಓಕೆ, ಅಲ್ಲಿಂದ ದಾರಿಯಲ್ಲಿ ಹೋಗುವಾಗ ಒಬ್ಬ ಅಭಿಮಾನಿಯಿಂದ ಸಿಗರೇಟ್ ಪ್ಯಾಕ್ ಕೂಡ ಪಡಿತಾರೆ ಅವರು. ಅಂದ್ರೆ ಅವ್ರ ಹತ್ರ ಸಿಗರೇಟ್ ಪ್ಯಾಕ್ ತಗೊಳೋದು ಕೂಡ ಇರಲ್ಲ ಕಾಸು. ದರ್ಜಿ ಅಂಬಾಜಿ ತಾನು ಹೊಲಿದ ಅಲ್ಲ ಇದು, ಹೊಲಿದ ಹೋ, ಓಕೆ, ಹೊಲಿದ ಬಟ್ಟೆಗೆ ಎಷ್ಟು ದಿನವಾದ್ರೂ ಕೂಲಿ ಕೊಡ್ಲಿಲ್ಲ ಅಂತ ಗಟ್ಟಿಯಾಗಿ ಕೇಳ್ತಾರೆ. ಅಂದ್ರೆ ಆ ಬಟ್ಟೆ ಕೂಡ ಹರಿದೋಗ್ತಾ ಇದೆ, ನನಗೆ ಅದರ ಕೂಲಿ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಕಲಾವಿದನ ಶ್ರೀಮಂತ ಶಿಷ್ಯ ಮನೆಗೆ ಸಂಬಳ ಕೇಳಲು ಹೋಗ್ತಾರೆ. ಅಲ್ಲಿ ತಿಂಡಿ ಕಾಫಿ ಮುಗಿಯುತ್ತೆ, ಆದ್ರೆ ಆ ಸಂಬಳ ಹಣ ದೊರಕಲ್ಲ ಅಲ್ಲಿ.
ಶಿಷ್ಯಳ ಮನೆಯಿಂದ ಹೊರಟ ಕಲಾವಿದನಿಗೆ ದಾರಿಯಲ್ಲಿ ಹೋಗುವಾಗ ಒಂದು ಕಡೆ ತನ್ನ ಪ್ರಸಿದ್ಧತೆ ಕಂಡಿತು, ಮತ್ತೊಂದು ಕಡೆ ಹೇಳಿಕೊಳ್ಳಲಾಗದ, ಒಂದೊತ್ತು ಊಟಕ್ಕೂ ಕಾಸು ಹೊಂದಿಸಲಾಗದ ದುಸ್ಥಿತಿ ಇತ್ತು ಅವರಿಗೆ. ಕಡೆಗೂ ನೃತ್ಯದ ಕಾಂಟ್ರಾಕ್ಟ್ ಹಿಡಿದ ಸೇಟುವನ ಬಳಿ ಹಣ ಕೇಳಲು ಅವನ ಮನೆಗೆ ಹೋದ್ರೆ ಅವರ ಮನೆಯ ನಾಯಿ ಕಲಾವಿದ ಸೇಟು ಸೇಟು, ಅವರ ಮನೆಯ ನಾಯಿ ಇಲ್ಲಿ ಕಾಮ ಕಲಾವಿದ ಸೇಟು ಸೇಟು ಎಂದು ಕೂಗುವುದನ್ನು ಸ್ಪರ್ಧಿಸಿ ಬಗಳುತ್ತಿತ್ತು. ಕಡೆಗೂ ಒಬ್ಬ ಹೆಂಗಸು ಹೊರಗೆ ಬಂದು ಸೇಟ್ಜಿ ಮನೆಯಲ್ಲಿ ಇಲ್ಲ ಎಂದರು. ಅಲ್ಲೂ ಕೂಡ ಹಣ ಸಿಗ್ಲಿಲ್ಲ. ಆ ಹೆಂಗಸು ಸೇಟ್ಜಿ ಇಲ್ಲ, ಅವರು ಮದ್ರಾಸ್ ಹೋಗಿದ್ದಾರೆ, ಆಮೇಲೆ ಬಂದ್ಮೇಲೆ ಕೊಡ್ತಾರೆ ಅವರ ಹಣ, ನನಗೆ ಗೊತ್ತಿಲ್ಲ ಹಣದ ವ್ಯವಹಾರ ಅಂತ ಹೇಳ್ಬಿಡ್ತಾಳೆ ಪಾಪ. ಒಣಮೋರೆ ಹಾಕಿಕೊಂಡು ಕಲಾವಿದ ಮನೆಗೆ ವಾಪಸ್ ಆದರು. ಮನೆಯಲ್ಲಿ ಕಲಾವಿದನ ಶಿಷ್ಯ ಶೀನು ಹಿಂದಿನ ದಿನದ ಅಲಂಕಾರಿಕ ವಸ್ತುಗಳನ್ನು ಎತ್ತಿಡುವಾಗ ಒಂದು ಕಿರೀಟ ಇರುತ್ತೆ, ಅದು ನಮ್ಮ ಗುರುಗಳಿಗೆ ಎಷ್ಟು ಚೆನ್ನಾಗಿ ಒಪ್ಪುತ್ತೆ ಅಂದ್ರೆ, ನೀವು ನಿನ್ನೆ ಧನಂಜಯನ ಪಾತ್ರ ಮಾಡಿದ್ರಲ್ಲ, ನಿಮ್ಗೆ ಈ ಕಿರೀಟ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಂತ ಹೇಳ್ತಾನೆ ಶೀನು. ಹಣ ಸಿಗದೆ ಹೋದ ಕೋಪದಲ್ಲಿದ್ದ ಕಲಾವಿದ ಅವನ ಕೆನ್ನೆಗೆ ಬಾರಿಸಿದಾಗ ಕಿರೀಟ ಕೆಳಗಡೆ ಬಿದ್ದೋಗುತ್ತೆ. ಕೆಳಗೆ ಬಿದ್ದ ಕಿರೀಟವನ್ನು ನೋಡಿ ಕೆಲಸವಾದ ಮೇಲೆ ಇಷ್ಟೇ ಬೆಲೆ ಎಂದ ಕಲಾವಿದ ಆ ಕಿರೀಟವನ್ನು ಕಾಲಿನಿಂದ ಒದ್ದು ಮತ್ತೆ ಹಾಗೆ ಮಲಗಿಕೊಂಡ. ಒಬ್ಬ ಹೆಸರಾಂತ ಕಲಾವಿದ ಹೊರ ಜಗತ್ತಿಗೆ ಶ್ರೀಮಂತನಾಗಿ ಕಂಡರೂ ಅವನ ಜೀವನ ಎಷ್ಟು ಕಷ್ಟಮಯವಾಗಿರಬಲ್ಲದು ಎಂಬುದರ ಬಗ್ಗೆ ಲೇಖಕರು ಅಂದ್ರೆ ತರಾಸು ಅವರು ಪ್ರಸ್ತುತ ಪಾಠದಲ್ಲಿ ಸೊಗಸಾಗಿ ವಿವರಿಸಿದ್ದಾರೆ. ಇದು ಈ ಪಾಠದ ಸಾರಾಂಶ. ನೋಡಿ ಎಷ್ಟು ಬೇಗ ಆಗೋಯ್ತು ಪಾಠದ ಸಾರಾಂಶ. ಸೊ ಈ ರೀತಿ ನೀವು ಪ್ರಬಂಧಗಳು ಕೂಡ ಈ ರೀತಿ ಒಂದೊಂದು ಪ್ಯಾರಾಗ್ರಾಫ್ ಎಲ್ಲ ಮಾಡೋ ಅದನ್ನ ನೀವು ಕಲಿಬೇಕು. ಅಂದ್ರೆ ಕಲಿಬೇಕು ಅಂತ ಇವಾಗ ನಾನು ಒಂದಷ್ಟು ಲೆಸನ್ಸ್ ಮಾಡ್ತಾ ಇದ್ದೀನಲ್ಲ, ನೀವು ಆ ಪಾಠವನ್ನು ಓದಿ ಆ ಪಾಠವನ್ನು ಅರ್ಥ ಮಾಡ್ಕೊಂಡು ಈ ಸಮ್ಮರಿ ವಿಡಿಯೋ ನೋಡಿ. ಸಮ್ಮರಿ ವಿಡಿಯೋ ನೋಡಿದಾಗ ನಾನು ಹೆಂಗೆ ಸ್ಕ್ವೀಸ್ ಮಾಡಿದ್ದೀನಿ ಈ ಒಂದು ದೊಡ್ಡದಾದ ಪ್ಯಾರಾಗ್ರಾಫ್ ಅನ್ನು ಚಿಕ್ಕದಾಗಿ ಮಾಡಿದ್ದೀನಿ, ಆ ರೀತಿ ನಿಮಗೂ ಬಂದ್ಬಿಡುತ್ತೆ. ಇದೇನು ತುಂಬಾ ಕಷ್ಟವಾದಂತಹ ಕೆಲಸ ಅಲ್ಲ. ಓಕೆ, ಮತ್ತೆ ಈ ಕಲಾವಿದ ಪಾಠ ಇದರಲ್ಲಿ ನಿಮ್ಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ 2 ಅಥವಾ 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಯಾವ ರೀತಿಯ ಕ್ವಶನ್ಸ್ ಬರ್ಬೋದು ಅಂತ ನೋಡೋಣ. ಸೊ ತರಾಸು ಅವರನ್ನ ಐತಿಹಾಸಿಕ ಕಾದಂಬರಿಗಳ ಸಾರ್ವಭೌಮ ಅಂತ ಯಾಕಂತಾರೆ, ಇಲ್ಲ ಐತಿಹಾಸಿಕ ಕಾದಂಬರಿಗಳ ಸಾರ್ವಭೌಮ ಅಂತ ಯಾರನ್ನ ಕರೀತಾರೆ, ಮತ್ತೆ ಅವರ ಪರಿಚಯ ಮಾಡಿಕೊಡಿ ಅಂತ ಕೇಳ್ಬೋದು. ಮತ್ತೆ ಕಲಾವಿದನ ಕೀರ್ತಿ ಯಾವ ತರದ್ದು, ಅವನ ಪ್ರತಿಭೆಗೆ ಜನರು ಯಾವ ರೀತಿ ಪ್ರತಿಕ್ರಿಯೆ ತೋರಿಸ್ತಾ ಇದ್ರು, ಅವನ ಕೀರ್ತಿ ಯಾವ ತರದ್ದು ಅಂದ್ರೆ ಅವನ ಕೀರ್ತಿ ದೇಶಾದ್ಯಂತ ಹರಡಿತ್ತು, ಎಲ್ಲರೂ ಅವನ ನೃತ್ಯಕ್ಕೆ ಮರುಳಾಗಿದ್ರು, ಸದಾ ಹೊಗಳ್ತಾ ಇದ್ರು ಅವನ ಜನ ಎಲ್ಲ. ಪತ್ರಿಕೆಗಳಲ್ಲಿ ಇವನ ಬಗ್ಗೆ ಹಲವಾರು ಲೇಖನಗಳು ಪ್ರಕಟವಾಗಿರುತ್ತೆ. ಮತ್ತೆ ಕಲಾವಿದ ಆ ಬಣ್ಣದ ತೆರೆಯ ಅಂದ್ರೆ ಸ್ಟೇಜ್ ಮುಂದೆ ರಂಗುರಂಗಾದ ಬೆಳಕಿನಲ್ಲಿ ಮನಸೆಳೆವ ವಾದ್ಯ ಗಾಯನಗಳೊಡನೆ ಜರಿಯ ವಸ್ತ್ರ ಧರಿಸಿ ಮಿಂಚಿನಂತೆ ನಟಿಸ್ತಾರೆ. ಆಗ ಜನರು ಬೆರಕಾಗ್ತಾರೆ ಅವನ ನಟನೆಯನ್ನ ನೋಡಿ, ಸ್ವಪ್ನ ಲೋಕದಲ್ಲಿ ತೇಳ್ತಾರೆ. ಮತ್ತೆ ಎಲ್ರು ಯಾವುದೋ ಒಂದು ಲೋಕದಲ್ಲಿ ಹೋಗಿ ಅವರು ಮರುಳಾದಂತೆ ಕಾಣ್ತಾರೆ, ಆ ರೀತಿ ಜನರ ಭಾವನೆ ಇತ್ತು. ಮತ್ತೆ ನೃತ್ಯ ಮುಗಿದ ಮಾರನೇ ದಿನ ಕಲಾವಿದನ ಪರಿಸ್ಥಿತಿ ಯಾವ ರೀತಿ ಇತ್ತು. ಸೊ ಕಲಾವಿದ ಎದ್ದೇಳ್ದಾಗ ಅಂದ್ರೆ ಅವ್ರ ಮನೆಯಲ್ಲಿ ಬಿಸಿನೀರು ಕಾಯಿಸ್ಕೊಳ್ಳೋಕೆ ಕೂಡ ಕಟ್ಟಿಗೆ ಇರಲಿಲ್ಲ, ಅದ್ರ ಬಗ್ಗೆ ಹೇಳ್ಬೇಕು. ಮತ್ತೆ ಕೊಳೆಯಾದ ಬಟ್ಟೆ ಧರಿಸ್ಕೊಂಡು ಕಾಫಿ ಕುಡಿಯೋದಕ್ಕೆ ಹೋಗ್ತಾನೆ, ಕಾಫಿ ಕುಡಿದು ಅದಕ್ಕೆ ಕೊಡೋದಕ್ಕೆ ಕಾಸು, ಹೋಟೆಲ್ ಮಾಲಕನಿಗೆ ಹಣ ಕೊಡೋದಕ್ಕೆ ಕೂಡ ತನ್ನ ಹತ್ರ ಕಾಸಿರಲ್ಲ. ಮತ್ತೆ ಅಲ್ಲಿಂದ ಅಂಬಾಜಿ ದರ್ಜಿ ಬಟ್ಟೆ ಹೊಲ್ದು ಕೊಟ್ಟಿರ್ತಾನೆ, ಅವನಿಗೆ ಕೂಡ ಕಾಸು ಕೊಡೋದಕ್ಕೆ ಇರಲ್ಲ ಪಾಪ. ಸೊ ಇದರ ಬಗ್ಗೆ ನೀವು ಅವನ ಕಲಾವಿದನ ಪರಿಸ್ಥಿತಿ ಬಗ್ಗೆ ಹೇಳ್ಬೇಕಿಲ್ಲಿ. ಕಲಾವಿದನ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಆರ್ಥಿಕ ಅಂದ್ರೆ ಅವನ ಎಕಾನಮಿಕ್ ಅಂದ್ರೆ ಆರ್ಥಿಕ ಅಂದ್ರೆ ಹಣಕಾಸು ಪರಿಸ್ಥಿತಿ ಹೇಗಿತ್ತು, ಸೇಮ್ ಇದೇ ತರ ನಾನು ಇವಾಗ ಹೇಳ್ದೆಲ್ಲ ಅದನ್ನ ಬರಬೇಕಾಗುತ್ತೆ. ನೀವು ಒಂದು ಈಗ 3 ಮಾರ್ಕ್ಸ್ ಕ್ವಶನ್ ಕೇಳಿದಾರೆ ಅಂದ್ರೆ ನೀವು ಒಂದು 6-7 ವಾಕ್ಯ ಬರಿಬೇಕು, ಮತ್ತೆ ಆ ಪ್ರಶ್ನೆಗೆ ಸರಿಯಾಗಿರಬೇಕು ನೀವು ಬರೆಯುವಂತಹ ವಾಕ್ಯಗಳು. ಅರ್ಥ ಆಯ್ತಾ? ಶ್ರೀಮಂತ ಶಿಷ್ಯ ಮನೆಯಲ್ಲಿ ಕಲಾವಿದನಗಾದ ಅಸಹಾಯಕ ಪರಿಸ್ಥಿತಿ ಏನು, ಇಲ್ಲ ಶ್ರೀಮಂತನ ಶಿಷ್ಯ ಅವರ ಮನೆಯಲ್ಲಿ ನಡೆದ ಸಂದರ್ಭ ಏನು ಅಂದ್ರೆ ಏನ್ ನಡೀತು ಅದನ್ನ ಅದರ ಬಗ್ಗೆ ನೀವು ವಿವರಿಸಬೇಕು. ಅಂದ್ರೆ ಆ ಶಿಷ್ಯ ಮನೆಯಲ್ಲಿ ಅವರ ಮನೆ ಯಾವ ರೀತಿ ಚೆನ್ನಾಗಿತ್ತು, ಅವರ ಮನೆಯಲ್ಲಿ ತಟ್ಟೆ ಲೋಟಗಳು ಯಾವ ರೀತಿ ಇತ್ತು, ಚಿತ್ರ ಪ್ರತಿಕೃತಿಗಳು ಯಾವ ರೀತಿ ಇದ್ವು, ವಿಶಾಲವಾದ ಮನೆ, ರತ್ನ ಕಂಬಳಿ, ಅದ್ರ ಬಗ್ಗೆ ಎಲ್ಲ ನೀವು ವಿವರಿಸ್ಬೇಕು. ಮತ್ತೆ ಹೋದ ತಿಂಗಳು ಸಂಬಳ ಕೇಳಿದಾಗ ಅಯ್ಯೋ ಬ್ಯಾಂಕ್ ರಜಾ ಇದೆ, 2 ದಿನ ಲೇಟ್ ಆಗುತ್ತೆ, ತಡ ಆಗುತ್ತೆ ಅಂತ ಹೇಳ್ತಾರೆ.
ಸರಿ ಅಂತ ಕಲಾವಿದ ಏನು ಹೇಳೋದಿನ್ನು ಪಾಪ, ಅವ್ರ ಅಷ್ಟೊಂದು ಶ್ರೀಮಂತರು ನನ್ಗೆ ಈಗಲೇ ಬೇಕು ಅಂತ ಹೇಳಕ್ಕಾಗಲ್ಲ. ಮತ್ತೆ ಕಲಾವಿದ ಕೂಡ ಒಳ್ಳೆ ಪರಿಸ್ಥಿತಿಯಲ್ಲಿದ್ದಾನೆ ಅಂತಾನೆ ಅವರು ಅನ್ಕೊಂಡಿರ್ತಾರೆ. ಕಲಾವಿದನ ದುಸ್ಥಿತಿ ಆ ರೀತಿ ಇರುತ್ತೆ. ಮತ್ತೆ ಶಿಷ್ಯನ ಮನೆಯಿಂದ ಹೊರಟ ಕಲಾವಿದ ಮಾರ್ಗದಲ್ಲಿ ಯಾವ ರೀತಿಯ ದೃಶ್ಯಗಳನ್ನ ಕಾಣ್ತಾನೆ ಅಂತ ಅಂದ್ರೆ, ಕಲಾವಿದ ಗೊತ್ತು ಗುರಿ ಇಲ್ದೆ ಸುಮ್ಮನೆ ಸೈಕಲ್ ಅಲ್ಲಿ ಹೋಗ್ತಾ ಇರ್ತಾನೆ. ಆ ಕಂಬಗಳು ಕಸ ತೊಟ್ಟಿ ಎಲ್ಲಿ ನೋಡಿದ್ರು ಈ ಕಲಾವಿದಂದೇ ನೃತ್ಯದ ಜಾಹೀರಾತುಗಳನ್ನ ಅಣಿಸ್ತಿರ್ತಾರೆ. ಮತ್ತೆ ಅಲ್ಲಿ ಹಿಂದಿನ ದಿನ ರಂಗಮಂದಿರದಲ್ಲಿ ಜನ ಎಲ್ಲ ಚಪ್ಪಾಳೆ ತೊಟ್ಟಿರ್ತಾರಲ್ಲ, ಅವರು ಇವನು ಈಗ ಎದುರಿಗೆ ಬಂದ್ರು ಅವನು ನೋಡೋದೂ ಇಲ್ಲ. ಯಾರೋ ಝೂ ತರ ಇದ್ದಂಗೆ ಮೃಗ ಅನ್ಕೊಂಡ ರೀತಿ ಅವನು ನೋಡ್ತಾ ಇದ್ದಂಗೆ ಅವನ್ಗೆ ಅನ್ಸುತ್ತೆ. ಅವನ ಪರಿಸ್ಥಿತಿ ಆ ರೀತಿ ಆಗುತ್ತೆ. ಮತ್ತೆ ಅಲ್ಲಿ ಎಷ್ಟೊಂದು ಹೋಟೆಲ್ ಎಲ್ಲ ಇರುತ್ತೆ, ಇವನಿಗೆ ತಿನ್ನೋದಕ್ಕೆ ಹಣ ಕೂಡ ಇರಲ್ಲ. ಮತ್ತೆ ನೃತ್ಯದ ಕಾಂಟ್ರಾಕ್ಟ್ ಹಿಡ್ದ ಸೇಟುವನ್ ಮನೆಗೆ ಹೋದಾಗ ಅಲ್ಲಿ ಏನಾಯ್ತು ಅಂತ, ಅಲ್ಲಿ ನಾಯಿ ಒಂದೇ ಸಮನೆ ಬಗಳುತ್ತೆ, ಮತ್ತೆ ಅವನ್ಗೆ ಹಣ ಸಿಕ್ಕಲ್ಲ, ಅದ್ರ ಬಗ್ಗೆ ಹೇಳ್ಬೇಕಾಗುತ್ತೆ. ಕಲಾವಿದ ಶಿಷ್ಯನಿಗೆ ಹೊಡೆದ ಸಂದರ್ಭ ಇಲ್ಲ ಹೊಡೆಯೋದಕ್ಕೆ ಕಾರಣ ಏನು ಅಂತ ವಿವರಿಸ್ಬೇಕಾಗುತ್ತೆ. ಸೊ ಈ ಲಾಸ್ಟ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನಲ್ಲ, ಇದೇ ಅದಕ್ಕೆ ಆನ್ಸರ್ ಇರುತ್ತೆ. ಸೊ ಇದು ಈ ಪಾಠದ ಸಮ್ಮರಿ ಇಷ್ಟು. ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ನಾನು ಈ ಪಾಠದ ಎಕ್ಸ್ಪ್ಲನೇಷನ್ ವಿಡಿಯೋದ ಯು ಆರ್ ಎಲ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪೇಸ್ಟ್ ಮಾಡ್ತೀನಿ. ನಿಮ್ಗೆ ಇಲ್ಲಿ ಕಷ್ಟ ಆಗ್ತದೆಯೋ ಅಲ್ಲಿ ನೀವು ಅದರ ಎಕ್ಸ್ಪ್ಲನೇಷನ್ ಅನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಪಾಠ ಮಾಡಿ ತುಂಬಾ ದಿನ ಆಗಿರುತ್ತೆ, ಮತ್ತೆ ನಿಮ್ಗೆ ಆ ಪರ್ಟಿಕ್ಯುಲರ್ ಸೆಂಟೆನ್ಸ್ ಏನು ಎತ್ತ ಅಂತ ಅರ್ಥ ಆಗದೆ ಹೋಗ್ಬೋದು. ಅದಕ್ಕೆ ಈ ವಿಡಿಯೋಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ ದೆನ್.